ವಿವಾದ ಹಾಗೂ ಎಡವಟ್ಟುಗಳಿಗೂ ಬಿಜೆಪಿ ನಾಯಕ ಅಣ್ಣಾಮಲೈಗೂ ಭಾರೀ ನಂಟು ಇತ್ತೀಚಿಗಂತೂ ಅವರು ಬಾಯಿ ಬಿಟ್ಟರೆ ಹೆಜ್ಜೆ ಇಟ್ಟರೆ ಎಲ್ಲಿ ಇನ್ನೊಂದು ಅವಾಂತರ ಮಾಡಿಬಿಡ್ತಾರೋ ಅಂತ ಬಿ ಜೆ ಪಿಯವರು ಅದರಲ್ಲೂ ವಿಶೇಷವಾಗಿ ತಮಿಳುನಾಡು ಬಿಜೆಪಿಯವರು ಭಯ ಬೀಳೋ ಹಾಗಾಗಿದೆ ಆ ಅಣ್ಣಾಮಲೈ ಅವಾಂತರಗಳ ಸರಣಿಗೆ ಹೊಸ ಸೇರ್ಪಡೆ ತಮಿಳುನಾಡಿನ ಅಮ್ಮ ಎಂದೇ ಗುರುತಿಸಲ್ಪಡುವ ಜಯಲಲಿತಾ ಬಗ್ಗೆ ಮಾಡಿರುವ ಆರೋಪ ಅದರ ವಿವರಗಳು ಹಾಗೂ ಅದರಿಂದ ಅಲ್ಲಿ ಬಿಜೆಪಿಗಾಗಿರುವ ದೊಡ್ಡ ತಲೆನೋವು ಏನು ಎಂಬುದನ್ನು ಈ ಎಪಿಸೋಡ್ನಲ್ಲಿ ವಿವರಿಸುತ್ತೇವೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಈಗ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಕುರಿತು ನೀಡಿರುವ ಹೇಳಿಕೆಯಿಂದ ಮತ್ತೆ ಸುದ್ದಿಯಲ್ಲಿದ್ದಾರೆ ಮಾತ್ರವಲ್ಲ ಆ ಹೇಳಿಕೆ ಎಐಎಡಿಎಂಕೆ ಜೊತೆಗಿನ ಬಿಜೆಪಿಯ ಮೈತ್ರಿಯನ್ನೇ ಬುಡಮೇಲು ಮಾಡುವಷ್ಟು ಸಮಸ್ಯೆ ತಂದೊಡ್ಡಿದೆ ಇತ್ತೀಚೆಗೆ ಅಣ್ಣಾಮಲೆ ಇಂಗ್ಲಿಷ್ ದೈನಿಕಕ್ಕೆ ನೀಡಿದ್ದ ಸಂದರ್ಶನವೊಂದರಲ್ಲಿ ಎಐಎಡಿಎಂಕೆ ಪರಮೋಚ್ಚ ನಾಯಕಿಯಾಗಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅಕ್ರಮ ಸಂಪತ್ತು ಹಗರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ರು ಎಂಬ ಅಂಶವನ್ನ ಪರೋಕ್ಷವಾಗಿ ಉಲ್ಲೇಖಿಸಿದ್ರು ತಮಿಳುನಾಡಿನ ಆಡಳಿತವು ಭ್ರಷ್ಟವಾಗಿದ್ದು ಮಾಜಿ ಮುಖ್ಯಮಂತ್ರಿಗಳು ಸಹ ಇಲ್ಲಿ ದೋಷಿಯಾಗಿದ್ರು ಹಾಗಾಗಿ ತಮಿಳುನಾಡು ಅತ್ಯಂತ ಭ್ರಷ್ಟ ರಾಜ್ಯಗಳಲ್ಲಿ ಒಂದಾಗಿದೆ ದೇಶದ ನಂಬರ್ ಒನ್ ಭ್ರಷ್ಟ ರಾಜ್ಯ ಇದು ಎಂದೇ ನಾನು ಹೇಳ್ತೇನೆ ಎಂದು ಹೇಳಿಬಿಟ್ಟಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತಾರರ ಅವಧಿಯಲ್ಲಿ ಜಯಲಲಿತಾ ಅಧಿಕಾರದಲ್ಲಿ ಇದ್ದಾಗ ತಮಿಳುನಾಡಿನ ಬಗ್ಗೆ ಕೇಳಿದ್ದಕ್ಕೆ ಹೀಗೆ ಉತ್ತರಿಸಿದ್ರು ಅಣ್ಣಾಮಲೈ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳನ್ನ ಸಮನಾಗಿ ಟೀಕಿಸುತ್ತಿರುವ ಅಣ್ಣಾಮಲೈ ಹೇಳಿಕೆಯನ್ನ ಬಿಜೆಪಿಯ ಮಿತ್ರ ಪಕ್ಷ ಎಐಎಡಿಎಂಕೆ ಗಂಭೀರವಾಗಿ ಪರಿಗಣಿಸಿದೆ ಅಣ್ಣಾಮಲೈ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಮರುಚಿಂತನೆ ನಡೆಸಲಾಗುತ್ತೆ ಎಂದು ಎಐಎಡಿಎಂಕೆ ಎಚ್ಚರಿಕೆ ನೀಡುವವರೆಗೆ ಬಂದು ತಲುಪಿದೆ ವಿವಾದಾತ್ಮಕ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿರುವ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಕೆ ಪಳನಿಸ್ವಾಮಿ ಜಯಲಲಿತಾ ಅವರ ಕುರಿತು ಅಣ್ಣಾಮಲೈ ಹೇಳಿಕೆ ಬೇಜವಾಬ್ದಾರಿಯುತ ಮತ್ತು ಅಪ್ರಬುದ್ದ ಎಂದು ತಿರುಗೇಟನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಎಐಎಡಿಎಂಕೆ ಈಗ ಮಿತ್ರಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ವಿರುದ್ಧವೇ ನಿರ್ಣಯ ಅಂಗೀಕರಿಸಿದೆ ಯಾವುದೋ ಉದ್ದೇಶದಿಂದ ಅಣ್ಣಾಮಲೈ ಜಯಲಲಿತಾ ವಿರುದ್ಧ ಆರೋಪ ಮಾಡಿದ್ದಾರೆ ಅವರ ಹೇಳಿಕೆಯಲ್ಲಿ ರಾಜಕೀಯ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ ನಾವು ಇದನ್ನ ಬಲವಾಗಿ ಖಂಡಿಸ್ತೇವೆ ಕ್ರಾಂತಿಕಾರಿ ನಾಯಕಿ ಜಯಲಲಿತಾ ಅವರ ಘನತೆಗೆ ಕುಂದುಂಟು ಮಾಡಿದ ಅಣ್ಣಾಮಲೈ ವಿರುದ್ಧ ಪ್ರತಿಭಟನೆ ನಡೆಸಬೇಕು ಎಂಬ ನಿರ್ಣಯವನ್ನ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳು ಅಂಗೀಕರಿಸಿದ್ದಾರೆ ಎಂದು ಪಳನಿಸ್ವಾಮಿ ಹೇಳಿದ್ದಾರೆ ವಾಜಪೇಯಿ ಎಲ್ ಕೆ ಅಡ್ವಾಣಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ಜಯಲಲಿತಾ ಅವರ ಬಗ್ಗೆ ಅಪಾರ ಗೌರವ ಮತ್ತು ಅಭಿಮಾನವನ್ನ ಹೊಂದಿದ್ದಾರೆ ಎಂದು ನಿರ್ಣಯದಲ್ಲಿ ಹೇಳಲಾಗಿದೆ ಅಣ್ಣಾಮಲೈ ಒಂದು ಪಕ್ಷದ ರಾಜ್ಯ ಅಧ್ಯಕ್ಷರಾಗಲು ಅರ್ಹರಲ್ಲ ಅವರಿಗೆ ರಾಜಕೀಯ ಅನುಭವ ಏನೇನೂ ಸಾಲದು ಪ್ರತಿಸ್ಪರ್ಧಿ ಪಕ್ಷದ ಬಗ್ಗೆ ಮಾತನಾಡುವುದನ್ನ ಬಿಟ್ಟು ಮಿತ್ರ ಪಕ್ಷದ ಬಗ್ಗೆ ಮಾತಾಡಿದ್ದಾರೆ ತಮ್ಮ ಮಾತುಗಳ ಬಗ್ಗೆ ಅವರು ಎಚ್ಚರ ವಹಿಸಬೇಕು ನಮ್ಮ ಜೊತೆಗಿನ ಮೈತ್ರಿ ಮುಂದುವರಿಯುವುದು ಅಥವಾ ಮೋದಿ ಮತ್ತೆ ಗೆಲ್ಲುವುದು ಅವರಿಗೆ ಬೇಕಿಲ್ಲ ಎಂಬ ಅನುಮಾನ ನಮ್ಮದು ಎಂದು ಅಣ್ಣಾಮಲೈ ವಿರುದ್ಧ ಎಐಎಡಿಎಂಕೆ ಪಕ್ಷದ ಹಿರಿಯ ಮುಖಂಡ ಡಿ ಜಯಕುಮಾರ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಶೇಷ ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮಿಳುನಾಡಿಗೆ ಬಂದು ರಾಜ್ಯದಲ್ಲಿ ಎನ್ಡಿಎ ಇಪ್ಪತ್ತೈದು ಸ್ಥಾನ ನ್ನ ಗೆಲ್ಲಬೇಕು ಎಂದು ಹೇಳಿ ಹೋದ ಮರುದಿನವೇ ಅಣ್ಣಾಮಲೆ ಈ ಎಡವತ್ತನ್ನ ಮಾಡಿಕೊಂಡಿದ್ದಾರೆ ಸೆಂಗೋಲ್ ಹೆಸರಲ್ಲಿ ಹೇಗಾದರೂ ತಮಿಳುನಾಡಿನಲ್ಲಿ ಓಟು ಸೆಳೆಯಲು ಮೋದಿ ಅಮಿತ್ ಶಾ ಹರಸಾಹಸ ಪಡ್ತಾ ಇರುವಾಗಲೇ ಅವರ ಪಕ್ಷದ ರಾಜ್ಯಾಧ್ಯಕ್ಷ ಇಂಥದ್ದೊಂದು ಅವಾಂತರ ಮಾಡಿಕೊಂಡಿರುವುದು ಬಿಜೆಪಿ ಪಾಲಿಗೆ ನುಂಗಲಾಮದ ತುತ್ತಾಗಿ ಪರಿಣಮಿಸಿದೆ ಬಿಜೆಪಿ ವರಿಷ್ಠರಿಗೆ ಅಣ್ಣಾಮಲೈ ಅವರ ಈ ನಡೆ ತೀವ್ರ ಅಸಮಾಧಾನ ಮೂಡಿಸುವುದಂತೂ ಖಚಿತ ಈಗ ಎಐಎಡಿಎಂಕೆ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಅಣ್ಣಾಮಲೈ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಅಣ್ಣಾಮಲೈ ವಿರುದ್ಧ ಆ ಪಕ್ಷದ ಪ್ರತಿಯೊಬ್ಬರೂ ತೀವ್ರ ವಾಗ್ದಾಳಿಯನ್ನ ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲ ಜಯಲಲಿತಾ ಎಂದೂ ಬಿಜೆಪಿ ಹಿಂದೆ ಹೋಗಿರಲಿಲ್ಲ ಪ್ರಧಾನಿ ಮೋದಿ ಸಹಿತ ಬಿಜೆಪಿಯ ರಾಷ್ಟ್ರೀಯ ನಾಯಕರೇ ಅಮ್ಮನ ಮನೆಗೆ ಬಂದು ಬೆಂಬಲ ಕೋರಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲು ಮೊದಲು ಬೆಂಬಲಿಸಿದ್ದು ಜಯಲಲಿತಾ ಈಗ ರಾಜ್ಯದಲ್ಲಿ ಬಿಜೆಪಿ ಏನಾದರೂ ಸ್ಥಾನ ಗೆದ್ದಿದ್ರೆ ಅದು ನಮ್ಮ ಪಕ್ಷದಿಂದಾಗಿ ಎಂದು ಬಿಜೆಪಿಗೆ ನೆನಪಿಸಿದ್ದಾರೆ ಎಐಎಡಿಎಂಕೆ ಮಹಿಳಾ ಕಾರ್ಯಕರ್ತರು ಅಣ್ಣಾಮಲೆ ಮನೆಗೆ ಮುತ್ತಿಗೆ ಹಾಕುವ ಬೆದರಿಕೆಯನ್ನ ಹಾಕಿದ್ದಾರೆ ತಮಿಳುನಾಡು ಮಾತ್ರವಲ್ಲ ಪಕ್ಕದ ಪುದುಚೇರಿಯಲ್ಲೂ ಎಐಎಡಿಎಂಕೆ ನಾಯಕರು ಹಾಗೂ ಕಾರ್ಯಕರ್ತರು ಅಣ್ಣಾಮಲೈ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಬಿಜೆಪಿ ಜೊತೆಗಿನ ಮೈತ್ರಿ ಕಡಿದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಅಣ್ಣಾಮಲೆ ಹೇಳಿಕೆಗಳಿಂದ ವಿವಾದಕ್ಕೊಳಗಾಗ್ತಾ ಇರುವುದು ಇದೇ ಮೊದಲೇನಲ್ಲ ಕಳೆದ ತಿಂಗಳು ಐಪಿಎಲ್ನಲ್ಲಿ ಚೆನ್ನೈ ತಂಡ ಗೆದ್ದಾಗ ಚೆನ್ನೈ ಗೆಲುವಿಗೆ ಒಬ್ಬ ಬಿಜೆಪಿ ಕಾರ್ಯಕರ್ತ ಕಾರಣ ಎಂದು ಹೇಳಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಚೆನ್ನೈ ತಂಡದ ಜಡೇಜಾ ಅವರ ಪತ್ನಿ ಬಿಜೆಪಿ ಎಂಎಲ್ಎ ನನಗೂ ತಮಿಳಿಗ ಅನ್ನೋದರ ಕುರಿತು ಹೆಮ್ಮೆ ಇದೆ ಗುಜರಾತ್ ತಂಡದಲ್ಲಿ ಸಿಎಸ್ಕೆಗಿಂತ ಹೆಚ್ಚಿನ ತಮಿಳು ಆಟಗಾರರಿದ್ದಾರೆ ಎಂದು ಹೇಳಿದ್ರು ಅಣ್ಣಾಮಲೆ ಇದಕ್ಕೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಸರ್ಕಾರಿ ಸೇವೆಯಲ್ಲಿದ್ದಾಗ ಸಂಬಳ ಸವಲತ್ತು ಪಡೆದು ಮಾಡಿದ ಪ್ರತಿ ಕೆಲಸವನ್ನು ಸಮಾಜ ಸೇವೆಯಂತೆ ಬಿಂಬಿಸಿಕೊಂಡು ಭಾರೀ ಪಡೆದುಕೊಂಡವರು ಅಣ್ಣಾಮಲೈ ಸಿಂಗಂ ಇತ್ಯಾದಿ ವಿರುದ್ಧಗಳನ್ನ ಪಡೆದು ಮಿಂಚಿದವರು ಅವರು ಅಲ್ಲಿ ಪಡೆದ ಪ್ರಚಾರದ ಅಬ್ಬರದಲ್ಲಿ ಉದ್ಯೋಗ ಬಿಟ್ಟು ರಾಜಕೀಯಕ್ಕೆ ಬಂದು ಬಹಳ ಬೇಗ ಪ್ರಮುಖ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯನ್ನೇ ಪಡೆದ್ರು ಈಗ ಅವರಿಗೆ ದೇಶದಲ್ಲೇ ಮೂರನೇ ಅತ್ಯುನ್ನತ ಝೆಡ್ ಕೆಟಗರಿ ಸುರಕ್ಷತೆ ಸಿಕ್ಕಿದೆ ಮೊನ್ನೆ ಕರ್ನಾಟಕ ಚುನಾವಣೆಯ ಸಹ ಉಸ್ತುವಾರಿಯೂ ಆಗಿದ್ರು ಅಣ್ಣಾಮಲೈ ಅವರು ಆದರೆ ಸಿಕ್ಕಿದ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳುವಲ್ಲಿ ಅಣ್ಣಾಮಲೆ ಆಗಾಗ ಎಡವತ್ತಿದ್ದಾರೆ ತಮಿಳುನಾಡು ಬಿಜೆಪಿಯಲ್ಲೇ ಅವರ ಬಗ್ಗೆ ಭಾರಿ ಅಸಮಾಧಾನವಿದೆ ತಮಿಳುನಾಡಿನಲ್ಲಿ ನಡೆದ ಮಾಜಿ ಯೋಧರೊಬ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಅಣ್ಣಾಮಲೈ ನಿಮ್ಮ ಕೈಯಲ್ಲಿ ಬಂದೂಕಿದೆ ಗುಂಡುಗಳಿವೆ ಪ್ರಧಾನಿ ಮೋದಿ ನಿಮಗೆ ಗುಂಡು ಹಾರಿಸುವ ಅನುಮತಿಯನ್ನ ನೀಡುತ್ತಾರೆ ಎನ್ನುವ ಆಘಾತಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿಬಂತು ಕಡಲೂರಿನಲ್ಲಿ ನಡೆದ ಪ್ರತಿಭಟನೆಯೊಂದರ ಸಂದರ್ಭ ಅಣ್ಣಾಮಲೈ ಪತ್ರಕರ್ತರನ್ನ ಕೋತಿಗಳು ಎಂದು ನಿಂದಿಸಿದ್ರು ಕೆಲವು ತಿಂಗಳ ಹಿಂದೆ ತಮಿಳುನಾಡಿನ ಡಿಎಂಕೆ ಸರ್ಕಾರ ಎರಡು ಲಕ್ಷ ಕೋಟಿಗಳ ಹಗರಣ ನಡೆಸಿದೆ ಎಂದು ಆರೋಪಿಸಿ ಅಣ್ಣಾಮಲೈ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳದಂತೆ ನಿರ್ಬಂಧಿಸಲಾಗಿತ್ತು ಅನಂತರ ಇದಕ್ಕಾಗಿ ಅಣ್ಣಾಮಲೈ ಕ್ಷಮೆಯಾಚಿಸಿದ್ರು ಈ ನಡುವೆ ತಮಿಳುನಾಡಿನಲ್ಲಿ ಬಿಹಾರಿ ಕಾರ್ಮಿಕನ ಮೇಲೆ ದಾಳಿ ನಡೆದಿದೆ ಎನ್ನುವ ನಕಲಿ ವಿಡಿಯೋದ ವಿಚಾರದಲ್ಲಿ ಅಣ್ಣಾಮಲೈ ವಿರುದ್ಧ ಪ್ರಕರಣವೂ ದಾಖಲಾಗಿತ್ತು ಬಿಹಾರಿ ಕಾರ್ಮಿಕನ ಮೇಲೆ ದಾಳಿ ನಡೆದಿದೆ ಎನ್ನುವ ವಿಚಾರದಲ್ಲಿ ಟ್ವೀಟ್ ಮಾಡಿದ್ದ ಅವರು ಡಿಎಂಕೆಯ ಒಡೆದು ಆಳುವ ನೀತಿಯೇ ಕಾರಣ ಎಂದಿದ್ರು ಆದ್ರೆ ಈ ವಿಡಿಯೋ ಸುಳ್ಳು ಎನ್ನುವುದನ್ನ ತಮಿಳುನಾಡು ಸರ್ಕಾರ ಮತ್ತು ಪೊಲೀಸರು ಸ್ಪಷ್ಟಪಡಿಸಿದ್ರು ಹೀಗಾಗಿ ಇಂತಹ ಅಪಪ್ರಚಾರ ನಡೆಸಿದ್ದಕ್ಕಾಗಿ ಅವರ ವಿರುದ್ಧವೂ ಪ್ರಕರಣ ದಾಖಲಾಗಿತ್ತು ಈಗಾಗಲೇ ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತಿರುವ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲಿ ಸೀಟು ಹೆಚ್ಚಿಸಬಹುದು ಎಂಬ ಲೆಕ್ಕಾಚಾರದಲ್ಲಿದೆ ಅದಕ್ಕೀಗ ಒಂದೊಂದು ಸೀಟು ಕೂಡ ಬಹಳ ಮುಖ್ಯ ಅದಕ್ಕಾಗಿಯೇ ಸೆಂಗೋಲ್ ಅನ್ನ ಬಳಸಿಕೊಂಡು ತಮಿಳುನಾಡಿನಲ್ಲಿ ಜನರನ್ನ ಸೆಳೆಯಲು ಹೊರಟಿತ್ತು ಆದರೆ ಬಿಜೆಪಿ ವರಿಷ್ಠರ ಎಲ್ಲಾ ಪ್ರಯತ್ನಗಳಿಗೆ ಕಲ್ಲು ಹಾಕಿದ್ದಾರೆ ಅಣ್ಣಾಮಲೈ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿಯಲ್ಲಿ ಈಗ ಮೂಡಿರುವ ಬಿರುಕು ಇಲ್ಲಿಗೆ ಕೊನೆಯಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಎಐಎಡಿಎಂಕೆ ಅಣ್ಣಾಮಲೈ ವಿರುದ್ಧ ಪ್ರತಿಭಟನೆಗಳನ್ನ ಶುರು ಮಾಡಿದ್ರೆ ಬಿಜೆಪಿ ಪಾಲಿಗೆ ಕಗ್ಗಂಟಾಗುವುದಂತೂ ಖಚಿತ ವಾರ್ತಾ ಭಾರತಿಯಲ್ಲಿ ಇಂಥದ್ದೇ ಸಾಕಷ್ಟು ಸುದ್ದಿಗಳನ್ನ ದಿನಂಪ್ರತಿ ಪ್ರಸಾರ ಮಾಡ್ತಾನೆ ಇರ್ತೀವಿ ನೀವೇನಾದ್ರೂ ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ